ಅವ್ರ ಎಲ್ಪಿ ಪರವಾಗಿಲ್ಲ, ಯಾರೋ ರೂಮ್ ಕ್ಲೀನ್ ಮಾಡಕ್ ಬರ್ತಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಅದ್ರೊಳಗಡೆ ಬಚ್ಚಿಟ್ಕೊಂಡಿದ್ದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅದಿತಿ, ಇದೆಲ್ಲ ನಿಮ್ಗೆ ತುಂಬಾ ಹಿಂಸೆ ಆಗ್ತಿದೆ ಅನ್ಸಿದೆ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ನೀವು ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೋತಿದ್ದೀರಾ ಅಂಥದ್ರಲ್ಲಿ ಇದೆಲ್ಲ ಏನು ದೊಡ್ಡದು ಹೇಳಿ. ನಾನು ಎರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನನ್ನ ಫ್ರೆಂಡ್ಸ್ ಎಲ್ಲ ಮಾತಾಡಿದ್ದೀನಿ. ಕೈಮಾಲ್ ಲಿವರ್ ಚಕಣ ಮಾಡುವ ವಿಧಾನ, ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕಣವನ್ನ ಮಾಡಿ ಕೊಟ್ಟಿದ್ದಾರೆ, ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ತಕೊಳಕ್ ಬಂದವ್ರನ್ನ ಸುಮ್ನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನಂಗೆ ಹೇಳೇ ಇಲ್ಲ. ಅವ್ರ ಹಟ್ಟಿನ ವಾಸ ಆಗಿದ್ರೆ ತಾನೇ ಹೇಳಕ, ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗ್ಬೇಕು, ನೀನ್ ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೋ ಒಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.